ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಕೊಟ್ಟ ಮಳೆರಾಯ. ಮಳೆಯ ಆರ್ಭಟಕ್ಕೆ ನೆಲಕುರುಳಿದ ಬಾಳೆ ಬೆಳೆ. ಹೌದು, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಗಾದೆ ಮಾತಿನಂತೆ ಚಿಕ್ಕಬಳ್ಳಾಪುರ ರೈತರು ಮಳೆ ಆರ್ಭಟಕ್ಕೆ ಕಂಗಾಲಾಗಿದ್ದಾರೆ. ಕಟಾವಿಗೆ ಬಂದಿದ್ದ ಏಲಕ್ಕಿ ಬಾಳೆ ತೋಟಗಳು ನೆಲಕ್ಕೆ ಬಿದ್ದಿದ್ದು ಲಕ್ಷಾಂತರ ರೂಪಾಯಿ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಬೆಳೆಹಾನಿ ಸಂಭವಿಸಿದೆ. ರೈತ ಅಶೋಕ್ ಎನ್ನುವವರಿಗೆ ಸೇರಿದ್ದ ಸುಮಾರು 4 ಎಕರೆ ಏಲಕ್ಕಿ ಬಾಳೆ ಬೆಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಇದರಿಂದ 15 ಲಕ್ಷದಷ್ಟು ಆದಾಯ ನಷ್ಟವಾಗಿದ್ದು, ಈ ಕುರಿತು ರೈತ ಅಶೋಕ್ ಕುಮಾರ್ ಹೇಳಿದ್ದು ಹೀಗೆ. ನಾವು ಸುಮಾರು 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ. ಇದಕ್ಕೆ 11 ತಿಂಗಳಿಂದ ಕಷ್ಟಪಟ್ಟು ಬೆಳೆಸಿದ್ವಿ. ಇನ್ನೊಂದು ತಿಂಗಳಲ್ಲಿ ಇದು ಕಟಾವು ಆಗಬೇಕಾಗಿತ್ತು. ಇದು ರಾತ್ರಿ ಸುರಿದ ಸುಮಾರು 10:30-11 ಗಂಟೆಗೆ ಗಾಳಿ ಮಳೆ ಎಲ್ಲ ಜೋರಾಗಿ ಬಂದಿದ್ದಕ್ಕೆ ಎಲ್ಲ ನೆಲಕ್ಕೆ ಉಳ್ಬಿಟ್ಟಿದೆ. ಈಗಿಂದ ನಾವು ಬೆಳೆ ಸುಮಾರು 15-20 ಲಕ್ಷ ಹುಟ್ಟುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. ಒಳ್ಳೆ ಬೆಲೆ ಇತ್ತು, ಈಗೆಲ್ಲ ನೆಲ ಸಮ ಆಗಿ ಎಲ್ಲ ಕೆಳಗಡೆ ಬಿದ್ದು ಬೆಳೆ ಎಲ್ಲ ಹಾನಿಯಾಗಿದೆ. ಇನ್ನು ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿ ಗ್ರಾಮದ ಮತ್ತೋರ್ವ ರೈತ ವಿಜಯ್ ಕುಮಾರ್ಗೆ ಸೇರಿದ ಬಾಳೆ ತೋಟ ಕೂಡ ನೆಲ ಕಚ್ಚಿದೆ. ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೆಳೆಯಲಾಗಿದ್ದ ಸಾವಯವ ಬಾಳೆ ಬೆಳೆ ನೀರು ಪಾಲಾಗಿದೆ. ಇದರಿಂದ ರೈತರು ಮಾಡಿರುವ ಸಾಲ ತೀರಿಸೋದು ಹೇಗೆ ಅನ್ನೋ ಚಿಂತೆಗೀಡಾಗಿದ್ದು, ಈ ಕುರಿತು ರೈತ ವಿಜಯ್ ಕುಮಾರ್ ಹೇಳಿದ್ದು ಹೀಗೆ. ಕೃಷಿ ಮಾಡಿ ಬಾಳೆ ಬೆಳೆದಿದ್ವಿ. ಸುಮಾರು 1,000 ಗಿಡ ಹಾಕಿದ್ವಿ 1 ಎಕರೆಯಲ್ಲಿ. ರಾತ್ರಿ 10:30 ಮಳೆಯಿಂದ ಫುಲ್ಲು ಎಲ್ಲ ನೆಲ ಕಚ್ಚಿಬಿಟ್ಟಿದೆ. ಎಲ್ಲ 80% ಅಷ್ಟು ನೆಲ ಕಚ್ಚಿಬಿಟ್ಟಿದೆ ಸರ್. 1.5 ಲಕ್ಷ ಖರ್ಚು ಮಾಡಿದ್ವಿ, 1.5 ಲಕ್ಷ ನಿರೀಕ್ಷೆ ಇಟ್ಕೊಂಡಿದ್ವಿ. ಅದೆಲ್ಲ ನಮ್ಮ 100 ಆಗಿದೆ ಕನಸಲ್ಲ. ಇದೆಲ್ಲ ನಾವು ಆರ್ಗ್ಯಾನಿಕ್ ಮಾಡಿ ಬೆಳೆದಿದ್ವಿ ಸರ್. ಏನು ನಮಗೆ ಗೊಬ್ಬರ ಮಿಂದಿರೇನು ಆಗ್ದಂಗೆ ಮಾಮೂಲಿ ಆರ್ಗ್ಯಾನಿಕ್ ಮಾಡಿದ್ದೀವಿ ಸರ್. ನಾವು ಮೈಸೂರಿಂದ ತರಿಸ್ಕೊತಾ ಇದ್ದೀವಿ ಕೆಮಿಕಲ್ ಎಲ್ಲ. ಇದೆಲ್ಲ ನೋಡಿ ಬೇಜಾರಾಗ್ತದೆ ಸರ್. ಏನು ಮಾಡೋದು, ಮುಂದೆ ಮಾಡ್ಬೋದ ಮಾಡಬಾರ್ದ ಅನ್ಸಿಸ್ಬಿಟ್ಟಿದೆ. ಒಟ್ಟಿನಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ಸುರಿದ ಭಾರಿ ಮಳೆ ರೈತರನ್ನ ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿಸಿದೆ. ಬಾಳೆ ಆದಾಯದ ನಿರೀಕ್ಷೆಗಳಿದ್ದ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದ್ದು, ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಸಹಾಯ ಹಸ್ತ ಚಾಚಬೇಕಿದೆ.